मनसु सूक्ष्मवादंथा अदु कर्ण ದೇಹವನ್ನು ವರ್ಣಿಸ್ತೇವೆ, ಅದರ ಬಣ್ಣ ಆಕಾರ ಅದರ ರಚನೆ ಎಲ್ಲವನ್ನೂ ನಾವು ವರ್ಣಿಸ್ತೇವೆ. ಆದರೆ ಇದ ದೇಹದೊಳಗೆ ಒಂದು ಮನಸ್ಸ ಅಂತ ಅದ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ಯಾವ ಬಣ್ಣಗಳೂ ಇಲ್ಲ. ಅದನ್ನು ನೋಡಲಿಕ್ಕಾಗೋದಿಲ್ಲ, ಅದನ್ನು ಮುಟ್ಲಿಕ್ಕಾಗೋದಿಲ್ಲ. ಅಷ್ಟು ಸೂಕ್ಷ್ಮ, ಮತ್ತು ಅದು ಇಲ್ಲ ಆದರೆ ಬದುಕು ಇಲ್ಲ. ಎಂಥ ಒಂದು ವಸ್ತು ಅದು! ಎಲ್ಲ ಕಾರ್ಯಗಳು ಏನು ನಾವು ಮಾಡ್ತೇವೆ, ಆ ಎಲ್ಲ ಕಾರ್ಯಗಳು ಮನಸ್ಸಿನಿಂದ ನಡೀತಾ. ಒಂದು ಕಡೆ ದೈಹಿಕ, ಒಂದು ಕಡೆ ಮಾನಸಿಕ, ಎರಡು ಬಗೆಯ ಕಾರ್ಯಗಳೇ ಜೀವನ. ಬರೀ ದೈಹಿಕವಾಗಿ ಬದುಕೋದಲ್ಲ, ಮಾನಸಿಕವಾಗಿ ಬದುಕ್ತೇವೆ. ಬಹುತೇಕ ನಮ್ಮ ಜೀವನದ ಎಲ್ಲ ವ್ಯವಹಾರಗಳು ಮನಸ್ಸಿನಿಂದಲೇ ನಡೆಯೋ. ಸುಖ ದುಃಖ ಭಯ ಆತಂಕ ಏನೇ ಇರಲಿ, ಎಲ್ಲವೂ ಮನಸ್ಸು. ಯಾರೂ ಮನಸ್ಸನ್ನು ನೋಡಿಲ್ಲ, ಆದರೆ ಮನಸ್ಸಿಲ್ಲದೆ ಯಾರೂ ಇಲ್ಲ. ಎಷ್ಟು ಆಶ್ಚರ್ಯದ ಇದ ಒಂದು ರಹಸ್ಯ, ಈ ನಿಸರ್ಗದ ರಹಸ್ಯ. ಎಲ್ಲದ ಮನಸ್ಸು ಹುಡುಕಾಡಲಿಕ್ಕೆ ಹೋದರೆ ಇಂಥಲ್ಲೇ ಅದ ಅಂತ ಹೇಳಲಿಕ್ಕಾಗೋದಿಲ್ಲ. ಮತ್ತು ಮನಸ್ಸು ಇಲ್ಲ, ಯಾವ ಅನುಭವವೂ ಇಲ್ಲ. ಎಷ್ಟು ಆಶ್ಚರ್ಯ! ಇದ ನಿಸರ್ಗ ಮಾಡಿದ ಅತ್ಯದ್ಭುತ ರಹಸ್ಯ. ನಾವು ಹೊರಗನ್ನು ನೋಡ್ತೇವೆ, ನೋಡಿ ಈ ಮನುಷ್ಯ ಸುಂದರ ಅದಾನ, ಸುಖಿ ಅದಾನ ಅಂತ ನಾವು ವರ್ಣಿಸ್ತೇವೆ, ಹೊರಗನ್ನೇ ಚಿತ್ರಿಸ್ತೇವೆ. ನಾವು ಹೊರಗಿಂದೆ ಅಂತ ಭಾವಿಸ್ತೇವೆ. ಇಲ್ಲೇನು ಒಂದು ಮೂರ್ತಿಯನ್ನು ಸ್ಥಾಪಿಸ್ತೇವೆ, ನಮ್ಮದೇ ಮೂರ್ತಿ, ಹೀಗೆ ಸ್ಥಾಪಿಸಿ ಎಷ್ಟು ಸಂತೋಷ ಪಡ್ತೇವೆ. ಅದರಾಗ ಏನಿಲ್ಲ, ಮನಸ್ಸಿಲ್ಲ. ಅದರಾಗ ಮನಸ್ಸು ಮನುಷ್ಯ ಅಂದರೆ ಮನಸ್ಸು ಬಿಟ್ಟು ಏನಿಲ್ಲ. ಆದರೆ ನಮ್ಮ ಭಾವನೆ ಏನು, ಇದು ಬಹಳ ಮಹತ್ವದ್ದು, ಇದ ನಾವು, ಇದು ಅಂತ ಹೇಳಬೇಕಾದರೂ ಮನಸ್ಸೇ ಬೇಕು, ಇದ ನಾವು ಅಂತ ಹೇಳಬೇಕಾದರೂ ಮನಸ್ಸೇ ಬೇಕು. ಎಷ್ಟು ಆಶ್ಚರ್ಯ! ಇಂಥ ಮನಸ್ಸಿನ ಬಗ್ಗೆ ನಾವು ಬಹಳ ಕಾಳಜಿ ವಹಿಸುವುದಿಲ್ಲ. ಶರೀರದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ ಹೇಳಿ.
ಏನದಕ್ಕೆ ಸ್ನಾನ, ಏನದಕ್ಕೆ ಅಲಂಕಾರ, ಏನು ಬಟ್ಟೆ ಬರೆಗಳು, ಏನು ಖರ್ಚು ಮಾಡ್ತೇವಿ ಎಲ್ಲ ಶರೀರ ಉಣ್ಣೋದು ತಿನ್ನೋದು ಏನೆಲ್ಲ. ನಮ್ಮ ಫೋಟೋ ಯಾರಾದರೂ ಹಿಂಗೆ ತೆಗೆದ್ರೆ ಏನು ಸಂತೋಷ ಆಗ್ತದೆ. ಆದರೆ ಹೇಳಿ, ಇದರ ಹಿಂದಿರುವ ಮನಸ್ಸ ಒಂದು ಹಿಂಗೆ ಹೊರಗೆ ತೆಗೆದಿಟ್ರೆ, ದೇಹದಿಂದ ಮನಸ್ಸನ್ನು ತೆಗೆದಿಟ್ರೆ ಏನದ ಜಡ, ಒಂದು ಸುಮ್ಮನೆ ಕೊರಡ ಅಷ್ಟೆ. ಮನಸ್ಸು ಅದ ಅಂತ ಎಲ್ಲ ನಮ್ಮ ಬದುಕಿನ ಪ್ರತಿ ಕ್ಷಣ ಕ್ಷಣ ನಾವು ಬಳಸೋದೇ ಮನಸ್ಸನ್ನು. ನೋಡೋದು ಮನಸ್ಸು, ಕಣ್ಣಲ್ಲ. ಕಣ್ಣು ಸುಮ್ಮನೆ ಒಂದು ಸಾಧನ, ಅದರ ಮೂಲಕ ನೋಡೋದು ಮನಸ್ಸು, ಕೇಳೋದು ಮನಸ್ಸು. ಎಷ್ಟೋ ಸಲ ಆಗೋದಿಲ್ಲ, ಮನಸ್ಸೇ ಇಲ್ಲ, ಆದರೆ ಸುಮ್ಮನೆ ಕೇಳ್ತಿರ್ತೇವೆ, ಏನೂ ತಿಳಿಯೋದಿಲ್ಲ. ಹೌದಲ್ಲ, ಮನಸ್ಸು ಮಲಗ್ತು ಏನು ಕೇಳಿಸ್ತದೆ, ಏನು ಕಾಣಿಸ್ತದೆ. ಮನಸ್ಸು ಎದುರಾಗರೆ ತೊಡಗ್ತು ಅಂದರೆ ಏನೂ ಗೊತ್ತಾಗೋದು. ಈಗ ಅದೇ ಅಲ್ಲ, ಒಂದು ನಾಟಕ ನೋಡ್ತಾ ಇರ್ತೇವೆ. ಒಂದು ಮನೆ ನಡೆದು ಹೋಯಿತು, ಒಂದು ಘಟನೆ ಮುಂಬೈದಲ್ಲಿ ನೋಡಬೇಕು. ವಿಚಿತ್ರ ವಿಚಿತ್ರ, ಅವರೆಲ್ಲ ನೋಡ್ಕೋತ ಕೂತಾರ. ಒಂದು ದೊಡ್ಡ ಹಿಂಗೆ ಹಾಲು ಮನೆಯೊಳಗೆ ಒಂದು ದೊಡ್ಡ ಸ್ಕ್ರೀನು, ಅದರಲ್ಲಿ ಟಿವಿ ನೋಡ್ಕೋತ ಕೂತಾರ. ಹೆಂಡತಿ, ಪತಿ, ಪತ್ನಿ, ಎರಡು ಮಕ್ಕಳು ಎಲ್ಲ ಕೂತಾರ ನೋಡ್ಕೋತ. ಒಬ್ಬ ಬಾಗಿಲ ತೆಗೆದ, ಒಳಗೆ ಬಂದ. ಇವ್ರಿಗೇನೂ ಗೊತ್ತಿಲ್ಲ. ಇವರು ಹಿಂದೆ ಹಾಯ್ದ, ಒಳಗೆ ಹೋದ, ತಿಜೋರಿ ತೆಗೆದ, ರೊಕ್ಕ ತಗೊಂಡ, ಆಭರಣ ತಗೊಂಡ, ಕಟ್ಕೊಂಡು ಹೊರಟು ಬಾಗಿಲ ಮುಚ್ಕೊಂಡು ಹೋದ. ಗೊತ್ತೇ ಇಲ್ಲ, ಕಣ್ಣು ಕಾಣೋದಿಲ್ಲೇನು, ಕಾಣ್ತ ಶರೀರ ಇಲ್ಲೇನು ಅದ, ಆದರೆ ಮನಸ್ಸಿಲ್ಲ. ಮಗ್ನ ಆಗ್ಯದ ನೋಡೋದ್ರಾಗ, ಹೋಗ್ಯದೆಲ್ಲ ಸಂಪತ್ತು. ಎಷ್ಟು ವಿಚಿತ್ರದ, ಮನಸ್ಸು ಮುಳುಗಿತು ಅಂದರೆ ಏನು ಗೊತ್ತಾಗೋದಿಲ್ಲ. ಇಂಥ ಮನಸ್ಸನ್ನು ಕುರಿತು ಯೋಚನೆ ಮಾಡೋದೇ ನಾವು ಬಹಳ ಕಡಿಮೆ. ನಮಗದರ ಬಗ್ಗೆ ಬಹಳ ಕಾಳಜಿನೂ ಇಲ್ಲ, ಯಾಕೆ ಅದು ಸುಮ್ಮನೆ ಮಾಡ್ತಿರ್ತದಷ್ಟೆ. ಹೇಳಿ, ಯಾವ ಭಾವನೆಗಳೇ ಇರಲಿ, ಭಯ, ಆತಂಕ, ಆಸೆಗಳು ಎಲ್ಲ ಅದಾವಲ್ಲ, ಎಲ್ಲದರ ಕಣಜ ಮನಸ್ಸು. ಎಂಥ ಮನಸ್ಸೊಂದು ನಮ್ಮ ಒಳಗದ ಅಲ್ಲ, ಅದು ನಾವು. ಖರೆ ಅಂದರೆ ನಾನು ಸುಖಿ ಅಂತ ಹೇಳಬೇಕಾದ್ರೆ ಬರೇ ದೇಹ ನೋಡೋದಿಲ್ಲ, ಸುಖಿ ಅಂತ ಹೇಳಬೇಕಾದ್ರೆ ಮನಸ್ಸು, ಅದರದ್ದು ಒಂದು ಸುಂದರ ಸ್ಥಿತಿ ಅದು. ಆದ್ದರಿಂದಲೇ ಹೇಳಿದರು, ಮೈಂಡ್ ಈಸ್ ಅ ಮ್ಯಾನ್, ಮನಸ್ಸೇ ಮನುಷ್ಯ. ಇಲ್ಲವೇನು ಹೇಳಿ, ಮನುಷ್ಯನನ್ನು ಹೆಂಗೆ ನಾವು ಅಳಿತೇವೆ? ಈತ ಬುದ್ಧಿವಂತ ಅಂತ ಹೇಳ್ತೇವೆ. ಶರೀರ ನೋಡಿ ಬುದ್ಧಿವಂತ ಅಂತ ಹೇಳೋದಿಲ್ಲ, ಆತನ ಮನಸ್ಸಿನ ಸ್ಥಿತಿ ನೋಡಿ ಹೇಳ್ತೇವೆ ಈತ ಬುದ್ಧಿವಂತ ಅಂತ. ಈತ ದುಃಖಿ ಅಂತ ಹೇಳಬೇಕಾದರೂ ಆ ಮನಸ್ಸಿನ ಸ್ಥಿತಿಯನ್ನು ನೋಡ್ತೇವೆ. ಎಷ್ಟೆಲ್ಲ ಆಶ್ಚರ್ಯ. ಈಗದ ಅಲ್ಲ, ತಾವು ಲಗ್ನ ಆದರೆ ಅಂತ ಇಟ್ಕೊಳ್ಳಿ,
ಸತಿ ಅಂತ ಭಾವಿಸಿದರು, ಪತಿ ಅಂತ ಭಾವಿಸಿದರು, ಇದು ನಮ್ಮ ಮನೆ ಅಂತ ಅವರು ಒಳಗೆ ಬಂದರು. ಸುಮ್ಮನೆ ಒಂದು ಕಲ್ಪನೆ ನೋಡಿ, ಇದು ಸತಿ ಪತಿ ಅಂತ ಆದದ್ದು ಎದರಿಂದ ಮನಸ್ಸು. ಆತ ಹೇಳ್ದ ಪುರೋಹಿತ ಇನ್ನ ಮೇಲೆ ನೀವು ಹೀಗೆ ನೀವು ಹೀಗೆ ಅಂತ ಹೇಳ್ದ, ದೇಹ ಬಿಡುತ್ತಕ್ಕ ನೀವು ಹೀಗೆ ಅಂತ ಹೇಳ್ದ, ಒಳಗೆ ಹೋಗ್ತು. ದೇಹ ಅಲ್ಲ ಮನಸ್ಸಿನಲ್ಲಿ ಹೋಗ್ತು. ಎಲ್ಲ ನಡೆಯೋದು ಮನಸ್ಸಿನಲ್ಲೇ. ನಾನು ಆಫೀಸರ್ ಮನಸ್ಸಿನಲ್ಲೇ. ಎಷ್ಟು ವಿಚಿತ್ರ! ಎಂಥ ಮನಸ್ಸು ಪ್ರತಿಯೊಬ್ಬ ಮನುಷ್ಯನಲ್ಲಿ ಅದೇ. ಇದು ನಿಸರ್ಗ ಎಲ್ಲರಿಗೂ ಎಲ್ಲವನ್ನ ಕೊಟ್ಟಿರಲಿಕ್ಕಿಲ್ಲ, ಆದರೆ ಎಲ್ಲ ದೇಹಗಳಲ್ಲಿ ಒಂದು ಮನಸ್ಸನ್ನು ಇಟ್ಟದ. ಅದನ್ನು ಬಳಸಿದರೆ ನಾವು ಏನು ಬೇಕಾದ್ದು ಮಾಡಬಲ್ಲೆವಿ ಜಗತ್ತಿನಲ್ಲಿ. ಅಷ್ಟು ಸಾಮರ್ಥ್ಯ ಮನಸ್ಸು. ಮನಸ್ಸೇನು ಮಾಡ್ತದೆ? ಭಾವಿಸ್ತದೆ, ಅನುಭವಿಸ್ತದೆ, ಆಲೋಚಿಸ್ತದೆ, ನಿರ್ಣಯಗಳನ್ನು ತೆಗೆದುಕೊಳ್ತದೆ, ಕಷ್ಟಕ್ಕೆ ಒಳಗಾಗ್ತದೆ, ಸುಖಕ್ಕೆ ಒಳಗಾಗ್ತದೆ. ಸುಂದರವಾದಂಥ ಆಸಕ್ತಿ ಆಸೆ ಆಮಿಷಗಳನ್ನು ಹೊಂತದೆ. ಏನೇನೋ ಸ್ವರ್ಗದ ಕನಸ ಕಾಣ್ತದೆ. ಎಲ್ಲ ಮನಸ್ಸಿನ ಕ್ರೀಡೆ. ಎಂಥ ಸಾಮರ್ಥ್ಯ ಮನಸ್ಸು! ಈಗಿಲ್ಲೇನು ಇಲ್ಲೇ ಕೂತೀರಿ, ಆದರೆ ಅಂದೆ ನಿಮ್ಮ ನಿಮ್ಮ ಮನೆ ಅಂದೆ ತತ್ಕ್ಷಣ. ಮನೆ ಒಳಗೆ ಬಂತು, ಮನೆಯಾಗಿನ ಎಲ್ಲ ಸಾಮಾನುಗಳು ಬಂದು, ಮನೆಯಾಗಿನ ಎಲ್ಲ ಕೋಣೆಗಳು ಬಂದು. ಎಷ್ಟು ಮಜ ಇಲ್ಲ! ಒಂದೇ ಕ್ಷಣಕ್ಕೆ ಮನೆ ತರಕ್ಕಾಗುವುದಿಲ್ಲ, ಮನಸ್ಸು ತಯಾರ ಮಾಡ್ತದೆ. ಮನೆ ಒಳಗೆ ತಯಾರ ಮಾಡ್ತದೆ. ಅದಕ್ಕೆ ನಾವು ಸ್ಮರಣ ಅಂತ ಕರಿತೇವೆ, ಕಲ್ಪನಾ ಸಾಮರ್ಥ್ಯ ಅಂತ ಕರಿತೇವೆ. ಅದು ಮನಸ್ಸ ಮಾಡೋದು ಮನಸ್ಸು. ಈಗ ನಿಮ್ಮ ಮನೆಗೆ ಹೋಗ್ರಿ, ದರೋಡೆ ನಡೆದದ ಅಂತ ನಾ ಹೇಳಿದ್ರೆ ಏನು ಕಂಡಿಲ್ಲ, ಸುಮ್ಮನೆ ಒಂದು ಶಬ್ದ ಮನಸ್ಸನ್ನು ವಿಕೃತ ಮಾಡು. ಏನು ಎತ್ತರ ಹಿಮಾಲಯದ ಬೆಟ್ಟ ಅಂದೆ ಮನಸ್ಸು ಬೆಟ್ಟ ಏರ್ತು. ಸಾಗರ ಅಂದಾಗ ಸಾಗರ ಈಸ್ತು. ಆಕಾಶ ಅಂದಾಗ ಆಕಾಶದಷ್ಟು ವಿಸ್ತಾರ ಆತು. ಶರೀರ ಅಲ್ಲ ಮನಸ್ಸ. ಮನಸ್ಸು, ಇಂಥ ಮನಸ್ಸನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮನುಷ್ಯ ಮಾಡಿದಾನ, ಮಾಡ್ತಾ ಇದ್ದಾನ, ಆದರೆ ಇನ್ನೂ ಆಗಿಲ್ಲ. ಅದರ ವೈಭವನೇ ವೈಭವ, ಅದರ ವೈಭವ ಅತ್ಯದ್ಭುತ. ಸಂತನಾಗೋದು ಮನಸ್ಸಿನಿಂದ ಇಲ್ಲವೇನು ಹೇಳಿ. ಸಾಮಾನ್ಯನಾಗೋದು ಮನಸ್ಸಿನಿಂದ, ಪುಣ್ಯವಂತನಾಗೋದು ಮನಸ್ಸಿನಿಂದ, ಪಾಪಿಯಾಗೋದು ಮನಸ್ಸು. ದೊಡ್ಡವನಾಗೋದು ಮನಸ್ಸಿನಿಂದ, ಸಣ್ಣವನ. ಇಂಥ ಮನಸ್ಸದೆಲ್ಲ ಇದರ ಕಡೆ ನಮ್ಮ ಲಕ್ಷ್ಯ ಬಹಳ ಕಡಿಮೆ. ಎಲ್ಲವನ್ನ ಅಧ್ಯಯನ ಮಾಡ್ತೀವಿ. ಟೆಕ್ನಾಲಜಿ ನಮಗೆ ಗೊತ್ತದೆ, ಎಲ್ಲ ಸೈನ್ಸದ ಪ್ರಕಾರಗಳು ಗೊತ್ತಿವೆ, ಎಲ್ಲ ಸಮಾಜ ಅವು ಇವು ಎಲ್ಲ ಗೊತ್ತಿವೆ. ಆದರೆ ಎಲ್ಲವನ್ನ ಗೊತ್ತು ಮಾಡಿಕೊಡುವಂಥ ಮನಸ್ಸು ಗೊತ್ತಿಲ್ಲ.
ಮತ್ತು ಎಲ್ಲ ನಾವು ಮಾಡೋದು ಮನಸ್ಸಿನ ಬಯಕೆಗಳನ್ನು ಈಡೇರಿಸೋದಕ್ಕಾಗಿ. ಅದೇ ಹೇಳ್ತದೆ ಕಟ್ಟು ಒಂದು ಮನೆ ಅಂತ ಹೇಳ್ತದೆ, ಕಟ್ಟಾಕ ಶುರು ಮಾಡ್ತದೆ. ಇಲ್ಲವೇನು ಮನಸ್ಸು ಇನ್ನೆಲ್ಲ ಮನೆ ಬಿಡು ಅಂತ ಹೇಳ್ತದೆ, ಮನೆ ಬಿಡ್ತಾನೆ. ಶರೀರ ಪಾಪ ಏನು ಹೇಳುವುದಿಲ್ಲ, ಅದಕ್ಕೆ ಎರಡೇ ಗೊತ್ತ, ಹಸಿವ ನೀರಡಿಕೆ, ಇಷ್ಟೇ ಗೊತ್ತ. ನನಗೆ ಅನ್ನ ಬೇಕು ಅಂತದ್ದು ಒಮ್ಮೆ, ನನಗೆ ವಿಶ್ರಾಂತಿ ಬೇಕು ಅಂತ ಒಮ್ಮೆ ಅಂತದ ಅಷ್ಟೇ ಅದಕ್ಕೆ ಗೊತ್ತು. ಒಮ್ಮೆ ಬಹಳ ಉಷ್ಣ ಆಗ್ತದೆ ಅಂತದ, ಒಮ್ಮೆ ತಂಪು ಬಹಳ ಆಗ್ತದೆ ಅಂತದ ಇಷ್ಟೇ ಗೊತ್ತು. ಆದರೆ ಮನಸ್ಸಂಗಲ್ಲ. ಭೂಮಿ ಮ್ಯಾಲೆ ಕೂಡ್ತದೆ, ಆಕಾಶದ ಕನಸ ಕಟ್ಟುತ್ತದೆ ಮನಸ್ಸ. ಎಷ್ಟು ಆಶ್ಚರ್ಯ, ಇಲ್ಲೇ ಕೂಡ್ತು. ನಾವು ಏನು ಏನು ಜೀವನದಾಗ ಮಾಡ್ತಾ ಇದ್ದೇವೆ, ಎಲ್ಲ ಮನಸ್ಸಿನ ಆಟ. ಮನಸ್ಸಿನ